ಕೆಆರ್ ಮಾರ್ಕೆಟ್ ಫ್ಲೈಓವರ್ ಕೆಳಗೆ ಅಕ್ಕಪಕ್ಕ ಇವರೆಲ್ಲ ಸೊಪ್ಪು ತರಕಾರಿ ಮಾರ್ಕೊಂಡು ಜೀವನ ಮಾಡುತ್ತಿದ್ದವರು. ಇನ್ನು ಮುಂದೆ ಇವರ ಅನ್ನಕ್ಕೂ ಕಲ್ಲು ಹಾಕೋದಕ್ಕೆ ಹೊರಟಿದೆ ಮಾಫಿಯಾ ಮಂದಿ. ಕಾರಣ ಖಡಕ್ ಅಂಡ್ ಆನೆಸ್ಟ್ ಆಫೀಸರ್ ವರ್ಗಾವಣೆ. ಕೆಆರ್ ಮಾರುಕಟ್ಟೆ ಮತ್ತು ಅದರ ಎದುರಿನ ಜಾಗದಲ್ಲಿ ಯಾವುದೇ ಕಟ್ಟಡ ನಿರ್ಮಾಣಗಳನ್ನು ಮಾಡದೆ ಸ್ಮಾರಕವನ್ನಾಗಿ ಸಂರಕ್ಷಿಸಬೇಕು ಅಂತ ಕೋರಿ ನಾಗರಿಕ ಸಂಘಟನೆಗಳು ಸುಬೋಧ್ ಯಾದವ್ಗೆ ಮನವಿ ಮಾಡಿಕೊಂಡಿದ್ದವು. ಈ ಹಿನ್ನೆಲೆಯಲ್ಲಿ ಫ್ಲೈಓವರ್ ಕೆಳಗೆ ನಡೀತಾ ಇದ್ದ ಅಕ್ರಮ ಮಳಿಗೆಗಳ ನಿರ್ಮಾಣಕ್ಕೆ ಸುಬೋಧ್ ತಡೆ ಮಾಡಿದರು. ಇದಾದ ಮಾರನೇ ದಿನವೇ ಸುಬೋಧ್ ಯಾದವ್ ವರ್ಗಾವಣೆಯಾಗಿತ್ತು. ಇದರ ಬೆನ್ನಲ್ಲೇ ಈಗ ಮಾಫಿಯಾ ಗ್ಯಾಂಗ್ ಮತ್ತೆ ಬಾಲ ಬಿಚ್ಚಿದೆ. 40 ವರ್ಷದಿಂದ ಇಲ್ಲೇ ಇದ್ದಾರೆ ಎಲ್ಲರೂ, ಕೈ ಕಾಲಿಲ್ದವರು ಎಲ್ಲ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಇವಾಗ ಬಂದು ತಗ್ಗಿರಿ, ನಾವು ಮಂಡಿ ಕಟ್ಟಬೇಕು, ಅಂಗಡಿ ಕಟ್ಟಬೇಕು ಅಂತ ಅಂಗಡಿಯವ್ರ ಮಾರ್ಕೆಟಲ್ಲಿ ತುಂಬ ತೊಂದರೆ ಕೊಡ್ತಾರೆ. ಅವರೆಲ್ಲ ಎಲ್ಲೋ ಹೋಗ್ತಾರೆ, ಊಟಕ್ಕೆ ಇಳ್ದಿರೋ ಎಲ್ಲ ಫುಟ್ಪಾತಲ್ಲಿ ಕೂತವ್ರು. ಕೆಆರ್ ಮಾರುಕಟ್ಟೆ ಸಹಾಯಕ ಆಯುಕ್ತರಾಗಿದ್ದಾಗ ಕೆ ಮಥಾಯಿ ಕೂಡ ಈ ಮಾಫಿಯಾಗೆ ಅಡ್ಡಿಯಾಗಿದ್ದರು. ಅವರ ವರ್ಗಾವಣೆ ಬಳಿಕ ಸುಬೋಧ್ ಯಾದವ್ ಮಾಫಿಯಾ ಬಾಲ ಬಿಚ್ಚಲು ಬಿಟ್ಟಿರಲಿಲ್ಲ. ಈಗ ಅವರ ವರ್ಗಾವಣೆ ಮಾಫಿಯಾ ಮಂದಿ ಬಾಲ ಬಿಚ್ಚುವಂತೆ ಮಾಡಿದೆ. ಅಲ್ಲಿ 100 ಜನ ವ್ಯಾಪಾರ ಮಾಡಿಕೊಂಡು ಬಡವರು ರೈತರು ಬಾಳ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಇದ್ದಲ್ಲಿ ಇವಾಗ ತೊಗೊಂಡು ಬಂದು ಅಂಗಡಿ ಹಾಕಿ ಅದು ಮಾಡಿ ದೊಡ್ಡ ಮಾಫಿಯಾ ಮಾಡ್ತಾ ಇದ್ದಾರೆ, ರೋಡಿಸಮ್ ಮಾಡ್ತಾ ಇದ್ದಾರೆ. ಅದು ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಇದ್ದಾರೆ ಮೇಡಮ್ ಅವರು, ಅದು ದೊಡ್ಡ ಮಾಫಿಯಾ ಇದೆ. ಅವ್ರಿಗೇನೋ ನಾವು ಮಾತಾಡೋಕೆ ಹೋದರೆ ಇದು ಮಾಡಿದ್ರೆ ಚುಚ್ಚಿಬಿಡ್ತೀನಿ ಮಾಡಿಬಿಡ್ತೀನಿ ಈ ಥರ ಎಲ್ಲ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಕಮಿಷನರ್ ಕೇಳಿ ನಮಗೆ ನ್ಯಾಯ ಕೊಡಿಸಿ ಅಂತ ನಿಮ್ಮ ಹತ್ರ ಕೇಳ್ತೀನಿ. ಈಗಿರುವ ಸಣ್ಣ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸಿ ಆ ಜಾಗದಲ್ಲಿ 100ಕ್ಕೂ ಹೆಚ್ಚು ಮಳಿಗೆಗಳನ್ನು ಕಟ್ಟಲು ಕೆಲವರು ತಯಾರಿ ನಡೆಸಿದ್ದಾರಂತೆ. ಬಿಬಿಎಂಪಿ ಹಿಂದಿನ ಕಮಿಷನರ್ ಜಿ ಕುಮಾರ್ ನಾಯಕ್ ಈ ಪ್ರಸ್ತಾವನೆಗೆ ಸಹಿ ಕೂಡ ಹಾಕಿದ್ದಾರಂತೆ. ಫ್ಲೈಓವರ್ ಕೆಳಗೆ ಏನನ್ನೂ ನಿರ್ಮಿಸದಂತೆ ಹೈಕೋರ್ಟ್ ಆದೇಶ ಇದೆ. ದಕ್ಷ ಅಧಿಕಾರಿ ವರ್ಗಾವಣೆ ಮಾಡಿಸುವ ಶಕ್ತಿ ಜೊತೆಗೆ ಹೈಕೋರ್ಟ್ ಆದೇಶವನ್ನೇ ಉಲ್ಲಂಘಿಸುವ ಮಟ್ಟಿಗೆ ಮಾಫಿಯಾ ಬೆಳೆದಿದೆಯಾ? ಇದು ನಿಜವಾದಲ್ಲಿ ನಿಜಕ್ಕೂ ಶಾಕ್ ಆಗುತ್ತೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.